ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನಬಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸದ್ಯಕ್ಕೆ ಐ ಆಮ್ ನಾಟ್ ಓಕೆ, ಸೊ ಬಟ್ ಸ್ಟಿಲ್ ಇವತ್ತು ವೀಡಿಯೋ ಮಾಡಲೇಬೇಕು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಹೇಳಬೇಕಂದ್ರೆ ಇವತ್ತು ನಂಗೆ ಜಾಸ್ತಿ ಮಾತಾಡೋದಕ್ಕೂ ಕೂಡ ಆಗ್ತಿಲ್ಲ. ಸೊ ನೀವೆಲ್ಲರೂ ಅಂದ್ಕೊಂಡಿದ್ದೀರ ಏನಾಯಿತು ರಮ್ಯಂಗೆ, ನಾನು ಇನ್ಸ್ಟಾಲ್ಲಿ ಸ್ಟೋರಿ ಕೂಡ ಹಾಕಿದೆ, ವಿಲ್ ಕಮ್ ಬ್ಯಾಕ್ ಸೂನ್ ಅಂತ ಅಂದ್ಬಿಟ್ಟು ಎಮೋಜಿ ಹಾಕ್ಬಿಟ್ಟು. ಸುಮಾರು ಜನ ಟೆಕ್ಸ್ಟ್ ಮಾಡಿದ್ರಿ, ಏನಾಯಿತು ರಮ್ಯ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು. ಕೆಲವ್ರಿಗೆ ರಿಪ್ಲೈ ಮಾಡಿದ್ದೀನಿ, ಇನ್ನು ಕೆಲವ್ರಿಗೆ ಮಾಡೋದಕ್ಕೆ ಆಗಿಲ್ಲ ನನಗೆ. ಈಗಲೂ ನಿಮಗೆ ನನ್ನ ವಾಯ್ಸ್ ಕೇಳಿ ಗೊತ್ತಾಗಿರ್ಬೋದೇನೋ, ಸ್ವಲ್ಪ ಚೇಂಜಸ್ ಅನಿಸ್ತಿದೆ ಅಂತ. ಸೊ ಕೆಲವರೆಲ್ಲ ಏನು ವ್ಲಾಗ್ ಮಾಡ್ತಿಲ್ಲ, ಯೂಟ್ಯೂಬ್ ಮಾಡೋದಿಲ್ವಾ ನೀವು, ಮಿಸ್ ಮಾಡ್ಕೋತಾ ಇದ್ದೀವಿ ರಮ್ಯ, ವೆಯ್ಟ್ ಮಾಡ್ತಾ ಇದ್ದೀವಿ ವ್ಲಾಗ್ ಮಾಡಿ ಅಂತ. ರೀಸನ್ ಇಷ್ಟೇ, ನಿಮಗೆ ನನ್ನ ವಾಯ್ಸಲ್ಲೇ ಗೊತ್ತಾಗ್ತಿರ್ಬೋದು, ಮತ್ತು ನನ್ನ ಫೇಸಲ್ಲಿ ಆ ಟಯರ್ಡ್ನೆಸ್ ನೋಡ್ತಿರ್ಬೋದು ನೀವು, ಎಷ್ಟು ಟಯರ್ಡ್ ಅಂತ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು. ಹುಷಾರು ತಪ್ಪಿದ್ದೀನಿ ಅಂದರೆ ಈಗ ಆಲ್ಮೋಸ್ಟ್ ಲಾಸ್ಟ್ ವೆಡ್ನಸ್ಡೇ ಆಯಿತು ನಾನು ಹುಷಾರು ತಪ್ಪಿದ್ದು. ಆವತ್ತಿಂದ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ನಾನು ಹಾಸ್ಪಿಟಲ್ಗೆ ಹೋದೆ. ಸೊ ಅಂಥದ್ದು ಏನಾಗಿದೆ ನಿಮಗೆ ಇಷ್ಟೊಂದು ಸುಸ್ತಾಗಿದ್ದೀರಲ್ಲ ಅಂತ ಅನಿಸ್ಬೋದು. ನಾನು ಯಾವಾಗಲೂ ಈ ಥರ ವಾರಾನ್ಗಟ್ಟಲೆ ನರಳಿದ್ದು ಇಲ್ಲವೇ ಇರಲಿಲ್ಲ, ನನ್ನ ಹಿಸ್ಟ್ರಿಲೇ ಇಲ್ಲ. ಫಸ್ಟ್ ಟೈಮ್ ನಾನು ಇಷ್ಟೊಂದು ದಿನ ಹುಷಾರು ತಪ್ಪಿ ಒಂಥರ ಬೆಡ್ ಮೇಲೆ ಇರೋಂಗಾಗಿದ್ದು. ಅಂದರೆ ಓಡಾಡ್ತಿರ್ಲಿಲ್ವಾ ಅಂತ ಕೇಳಬೇಡಿ, ಓಡಾಡ್ತಿದ್ದೆ, ಬಟ್ ಐ ಆಮ್ ನಾಟ್ ಓಕೆ. ಲಾಸ್ಟ್ ವೆಡ್ನಸ್ಡೆ ನನಗೆ ಒಂಥರ ಕಾಫ್ ಬಂದಂಗೆ ಆಯಿತು, ಆಯಿತಾ, ಒಂಥರ ಇರ್ಸು ಮುರ್ಸು ಆದಂಗೆ ಆಗ್ತಾಯಿತ್ತು, ನೋಸ್ ಬ್ಲಾಕ್ ಆಗಿಬಿಡೋದು, ಕಾಫ್ ಆಗೋದು ಆ ಥರ ಆಗ್ತಿತ್ತು. ಅದಾದಮೇಲೆ ಇಮಿಡಿಯೇಟಾಗಿ ನಾನು ಥರ್ಸ್ಡೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ರೆಗ್ಯುಲರ್ ಆಗಿ ಆ ಡಾಕ್ಟರ್ ಹತ್ರನೇ ತೋರಿಸೋದು, ಶ್ರೀನಿವಾಸ್ ಪಾಲಿಕ್ಲಿನಿಕ್ ಅಂದ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ತೋರಿಸ್ದೆ. ಇಂಜೆಕ್ಷನ್ ಕೂಡ ತೊಗೊಂಡೆ, ಟ್ಯಾಬ್ಲೆಟ್ ಕೊಟ್ಟರು, ಕಾಫ್ಗೆ ಸಿರಪ್ ಕೂಡ ಕೊಟ್ಟರು. ಆ ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಸ್ಟಾರ್ಟ್ ಆ್ಯಂಟಿಬಯೋಟಿಕ್ಕು ಮತ್ತು ಇನ್ನೊಂದು ಯಾವುದೋ ಟ್ಯಾಬ್ಲೆಟ್ ಕೊಟ್ಟರು. ಆ ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ಲು ಕೈ ಕಾಲೆಲ್ಲ ನಡುಗ್ತಾ ಇತ್ತು ನನಗೆ, ಸುಮ್ಮನೆ ಮುದ್ರುಕೊಳ್ಳೋ ಹಾಗೆ ಆಗ್ತಾಯಿತ್ತು, ಸುಮ್ಮನೆ ಹೋಗಿ ಮಲ್ಕೊಳ್ಳೋಣ, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ, ನಾನು ಸುಮ್ಮನೆ ಕೂರೋ ಮಗಳೇ ಅಲ್ಲ, ನನಗೆ ಏನಾದರೂ ಒಂದು ಮಾಡ್ತಾ ಇರಬೇಕು, ಒಂಥರ ಟೈಮ್ ವೇಸ್ಟ್ ಮಾಡೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ನನಗೆ ಮೂವಿಗೆ ಹೋಗಿ 3 ಅವರ್ಸಲ್ಲಿ ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೇನೋ ಅಂತ ಅನಿಸ್ತಿರುತ್ತೆ. ಆ ಥರ ನನಗೆ ಏನು ಆ್ಯಕ್ಟಿವಾಗಿ ಏನಾದರೂ ಓಡಾಡ್ಕೊಂಡು ಕೆಲಸ ಮಾಡಬೇಕು ಆ ಥರ ಮೈಂಡ್ ಸೆಟ್ ನಂದು. ಬಟ್ ಸುಮ್ಮನೆ ಹೋಗಿ ಹೋಗಿ ಮಲ್ಕೋತಾ ಇದ್ದೆ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಟ್ಯಾಬ್ಲೆಟ್ ತೊಗೊಳೋದು ನಾನು ಅಂದ್ಕೊಂಡು ಹೋಪ್ಸ್ ಇಟ್ಕೊಂಡು ಮಲ್ಕೊಳ್ಳೋದು, ರಾತ್ರಿ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಆರಾಮಾಗಿರ್ತೀನಿ ಅಂತ. ಆಗ್ತಾನೆ ಇರಲಿಲ್ಲ, ಅದು ಕಾಫ್ ನನಗೆ ಕಡಿಮೆನೇ ಆಗ್ತಾ ಇರಲಿಲ್ಲ. ಈಗ ವೆದರ್ ಇದೆಯಲ್ಲ ಅಪ್ಪ, ಫುಲ್ ಕೆಟ್ಟ ವೆದರ್ ಇದು, ಗಾಳಿ ಅಷ್ಟು ಆಷಾಢ ಗಾಳಿ ಅಂತಾರಲ್ಲ ಹಾಗೆ, ನಂಗೆ ಹುಷಾರೇ ಆಗೋಕ್ಕಾಗಿರಲಿಲ್ಲ. ಪ್ರತಿದಿನ ಅನ್ಕೋತಾ ಇದ್ದೆ ನೆಕ್ಸ್ಟ್ ಡೇ ಹೇಳಿದ್ನಲ್ಲ ನೈಟ್ ಅನ್ಕೊತಾ ಇದ್ದೆ, ಬೆಳಿಗ್ಗೆ ಎದ್ದು ಇಲ್ಲ, ಬೆಳಿಗ್ಗೆ ಎದ್ದು ಆ್ಯಕ್ಟಿವ್ ಆಗಿ ವೀಡಿಯೋಸ್ ಎಲ್ಲ ಮಾಡಬೇಕು, ನನಗೆ ಒಂಥರ ಮಿಸ್ ಮಾಡ್ಕೋತಾ ಇದ್ದೀನಿ, ನಾನು ಖುಷಿಯಾಗೇ ಇರೋದಿಲ್ಲ. ನಾನು ವ್ಲಾಗ್ಸ್ ಎಲ್ಲ ಮಾಡ್ತಿಲ್ಲ ಅಂತ ಅಂದರೆ ಏನೋ ಒಂಥರ ನನಗೆ ಸಪ್ಪೆ ಅನಿಸ್ತಿರುತ್ತೆ, ನನ್ನ ಮನಸ್ಸಿಗೆ ಏನೋ ಒಂಥರ ಖುಷಿ, ಇದೊಂದು ಪ್ಯಾಷನ್ ಆಯಿತಾ, ಹ್ಯಾಪಿಯಾಗಿರೋದಿಲ್ಲ. ಬಟ್ ಯಾವಾಗ ನಾವು ಹೆಲ್ತ್ ಸರಿಗಿಲ್ಲ ಅಂತ ಅನಿಸುತ್ತೋ ಅವಾಗ ಏನೂ ಕೂಡ ಮಾಡೋಕ್ಕಾಗಲ್ಲ. ನನ್ನ ಫೋನ್ನ ಯಾವ ಥರ ಅಂದರೆ ಫ್ಲೈಟ್ ಮೋಡ್ಗೆ ಹಾಕಿ ಹಾಕಿ ಮಲಗೋದಾಗಿತ್ತು, ಯಾಕಂದ್ರೆ ಒಂದು ಕಾಲ್ ಬಂದ್ಬಿಟ್ರೆ ನನಗೆ ಇರ್ಸು ಮುರ್ಸು ಅನಿಸೋದು, ಡಿಸ್ಟರ್ಬ್ ಅಂತ ಅನಿಸೋದು, ಫೋನು ಯೂಸೇ ಮಾಡಿಲ್ಲ ನಾನು ಕರೆಕ್ಟಾಗಿ, ಒಂಥರ ಅಷ್ಟೊಂದು ಟಯರ್ಡ್ನೆಸ್ ಆಗೋದು. ಈಗಲೂ ಅಷ್ಟೇ, ನನಗೆ ಜಾಸ್ತಿ ಅಂದರೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಬಂದಾದ್ಮೇಲೆ ಫುಲ್ ಸುಸ್ತಾಗುತ್ತೆ, ಅದು ಈಗೆಲ್ಲ ವೈರಲ್ ಫೀವರ್ ಆ ಥರ ಆಯಿತಾ, ಬೇಗ ಹೋಗೋದಿಲ್ಲ. ಲಾಸ್ಟ್ ವೆಡ್ನಸ್ಡೇ ನಾನು ಹುಷಾರು ತಪ್ಪಿದ್ದು ಇವತ್ತು ಟ್ಯೂಸ್ಡೇ, ಇವತ್ತಿನವರೆಗೂ ಓಕೆ. ಮತ್ತೆ ನಾನು ನಿನ್ನೆ ಕ್ಲಿನಿಕ್ಗೆ ಹೋಗಿದ್ದೆ, ಅಲ್ಲಿ ಮತ್ತೆ ಇಂಜೆಕ್ಷನ್ ತೊಗೊಂಡಿಲ್ಲ, ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ರು, ಮತ್ತು ಕಾಫ್ ಎಲ್ಲ ಈಗ ಸ್ವಲ್ಪ ಪರವಾಗಿಲ್ಲ. ಇವತ್ತು ಸ್ವಲ್ಪ ಓಕೆ, ಸ್ವಲ್ಪ ಕುತ್ಕೊಂಡು ಮಾತಾಡ್ಬೋದು ಅಂತ ಅನ್ನಿಸ್ತು. ಯಾರೋ ಕಮೆಂಟ್ ಇದು ಮೆಸೇಜ್ ಮಾಡಿದ್ರು ಇನ್ಸ್ಟಾಲ್ಲಿ, ರಮ್ಯ ಪ್ಲೀಸ್ ಒಂದೇ ಒಂದು ಬ್ಲಾಗ್ ಮಾಡಿ, ಮಾತಾಡಿ, ಹುಷಾರಿಲ್ಲ ನನಗೆ, ಫೀವರ್ ಇದೆ ಅಂದರೆ ಆದರೂ ಒಂದೇ ಒಂದು ಬ್ಲಾಗ್ ಮಾಡಿ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ, ಏನೋ ನೀವು ಕಮೆಂಟ್ ಮಾಡಿ ನಂಗೆ ಏನೋ ಒಂದು ಹೇಳಿದ್ರೆ ನಂಗೆ ಏನೋ ಒಂದು ಖುಷಿ ಆಗುತ್ತೆ ಅಂದ್ಬಿಟ್ಟು ಇವತ್ತು ವ್ಲಾಗ್ ಶುರು ಮಾಡಿದೆ. ಸೊ ಇದು ಆಗಿದ್ದು ನನಗೆ ಬಂದಿದ್ದು ಫೀವರು ಕಾಫು. ಎಷ್ಟೋ ಸಲ ಅನಿಸ್ಬಿಡುತ್ತೆ ಓಕೆ ಆಗಲ್ಲ ನನಗೆ ವ್ಲಾಗ್ಸ್ ಮಾಡೋದು ನಿಲ್ಲಿಸ್ಬಿಡೋಣ, ಯೂಟ್ಯೂಬ್ ಮಾಡೋದು ಬೇಡ ಅಂತ ಅನಿಸುತ್ತೆ. ಬಟ್ ನಾನು ಅದನ್ನು ಒಂದೆರಡು ಮೂರು ದಿನ ಸುಮ್ಮನೆ ಇರ್ತೀನಿ ಅಂದ್ಕೊಳ್ಳಿ, ಆಮೇಲೆ ನನಗೆ ಮತ್ತೆ ನನಗೇನೋ ಒಂಥರ ಅನಿಸ್ತಿರುತ್ತೆ, ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ, ನಾನು ಖುಷಿಯಾಗಿಲ್ಲ ಅಂತಲೇ ಅನಿಸ್ಬಿಡುತ್ತೆ ನನಗೆ. ಕೆಲವ್ರು ಅಂದ್ಕೊಂಡಿರ್ತಾರೆ ಇವರು ಯೂಟ್ಯೂಬ್ ಮಾಡೋದು ಎಂಡ್ ಮಾಡಿಬಿಟ್ರೇನೋ ಅಂತ, ಅದರಲ್ಲೂ ಈಗಂತೂ ಎಷ್ಟೋ ಜನ ಮೆಸೇಜ್ ಮಾಡಿದ್ದಾರೆ ಕಂಟಿನ್ಯೂಸಾಗಿ ನಾನು ವೀಡಿಯೋಸ್ ಮಾಡಿಲ್ಲದೆ ಇರೋದ್ರಿಂದ. ಆವಾಗ ನಾನು ಇನ್ಸ್ಟಾಲ್ ಸ್ಟೋರಿ ಹಾಕಿದ್ದು,
ಸೊ ಗೊತ್ತಾಗ್ಲಿ ನಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡ್ತಾ ಇಲ್ಲ. ಈವನ್ ಇನ್ಸ್ಟಾಲು ಕೂಡ ಯಾವ ರೀಲ್ಸ್ ಏನು ಫುಲ್ಲು ನಾನು ಆಕ್ಟಿವೇ ಇಲ್ಲ. ಹಾಗಾಗಿ ಇವತ್ತು ನಿಮ್ಮ ಜೊತೆ ಮಾತಾಡೋಣ ಅಂದ್ಬಿಟ್ಟು ಬಂದೆ. ಆಮೇಲೆ ಇನ್ನೊಂದು ಗಿಫ್ಟ್ ಬಗ್ಗೆ ಹೇಳಬೇಕು ನಾನು ನಿಮಗೆ, ಅದನ್ನು ಶೇರ್ ಮಾಡಿಬಿಡ್ತೀನಿ. ಸಾರಿ. ಸೊ ಈ ಫ್ರೇಮ್ ನೋಡ್ತಿರ್ಬೋದು ಇಲ್ಲಿ ನಮ್ಮ ಅಥರ್ವ, ಇದು ಒಂದು ವರ್ಷದ ಪಾಪು ಆಯ್ತು. ಅವನು ಆವಾಗ ದಾಳಿಂಬೆ ಹಣ್ಣು ಇಟ್ಕೊಂಡು ಸೋಫಾ ಹತ್ರ ನಿಂತಿದ್ದ. ಹಾಗೆ ತೆಗೆದಿರೋ ಫೋಟೋ ಇದು. ಈ ಒಂದು ಫ್ರೇಮ್ನ ನನಗೆ ಮಾಡಿ ಕಳಿಸಿರೋವಂಥದ್ದು ಬಿ ಎಲ್ ಗಿಫ್ಟ್ ವರ್ಲ್ಡ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ. ಸಖತ್ತಾಗಿರೋ ಗಿಫ್ಟ್ಸ್ ಇರುತ್ತೆ. ನಾನು ಒಂದ್ಸಲ ವ್ಯಾಲೆಂಟೈನ್ಸ್ ಡೇಗೆ ನವೀನ್ಗೆ ಗಿಫ್ಟ್ ಕೊಡೋದಕ್ಕೆ ಅಂದ್ಬಿಟ್ಟು ತರಿಸಿದೆ ಅಂತ ಹೇಳಿದ್ನಲ್ಲ, ಅದೇ ಪೇಜಿಂದ ಇದನ್ನು ತರಿಸಿದ್ದು. ಈ ಸಲ ನನ್ನ ಮಗನಿಗೋಸ್ಕರ ತರಿಸಿದ್ದು. ಇಲ್ಲೇನಿದೆ ಅಂದರೆ ಗುಣವೆನ್ಗೌಡ, ಅವ್ನ ರಿಯಲ್ ನೇಮ್ ಬಂದು ಗುಣವೆನ್ಗೌಡ, ನಾವು ಕೂಗೋದು ಅಥರ್ವ ಅಂದ್ಬಿಟ್ಟು. ಅದ್ರ ಜೊತೆಗೆ ಅವ್ನ ಡೇಟ್ ಆಫ್ ಬರ್ತ್ ಇದೆ, ಆಮೇಲೆ ಅವ್ನು ಯಾವ ಕ್ಲಿನಿಕಲ್ಲಿ ಅವನು ಹುಟ್ಟಿದ ಅನ್ನೋದು ಇದೆ, ಯಾವ ಹಾಸ್ಪಿಟಲಲ್ಲಿ ಹುಟ್ಟಿದ ಅಂದ್ಬಿಟ್ಟು. ಮತ್ತೆ ಪೇರೆಂಟ್ಸ್ ನೇಮ್ ಬರುತ್ತೆ, ನವೀನ್ ಆ್ಯಂಡ್ ರಮ್ಯ. ಕೆಳಗಡೆ ಅವ್ನ ಪೆಟ್ ನೇಮ್ ಏನಿರುತ್ತೆ ಅಥರ್ವ ಅನ್ನೋದಿದೆ. ಇಲ್ಲಿ ಅವನು ಎಷ್ಟು ಕೆ ಜಿ ಇದ್ದ ಹುಟ್ಟಿದಾಗ, ಎಷ್ಟೊತ್ತಿಗೆ ಹುಟ್ಟಿದ ಟೈಮಿಂಗ್ಸು, ಅವ್ನ ಬ್ಲಡ್ ಗ್ರೂಪ್ ಯಾವನು. ಸೊ ಇಷ್ಟು ಡೀಟೇಲ್ಸ್ ಈ ಫ್ರೇಮಲ್ಲಿರುತ್ತೆ. ಮಕ್ಕಳು ಇವಾಗ ಓಕೆ, ಅವ್ರು ದೊಡ್ಡವರಾಗ್ತಾರೆ ನೋಡಿ, ಅವ್ರಿಗೆ ಅವ್ರು ದೊಡ್ಡವರಾಗಿ ಅವ್ರಿಗೆ ಮಕ್ಕಳಾಗಿ ಅವಾಗ ಈ ಫ್ರೇಮ್ ನೋಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಅನಿಸುತ್ತೆ. ನಮಗೂ ಅಷ್ಟೇ, ಹೋಗ್ತಾ ಹೋಗ್ತಾ ನಮಗೂ ಸ್ವಲ್ಪ ಮೆಮೊರಿ ಲಾಸ್ ಆಗ್ತಿದ್ರು. ಈ ಫೋಟೋ ನೋಡಿದಾಗೆಲ್ಲ ಅದು ನಮ್ಗೆ ಹಾಗೇ ನೆನಪಿರುತ್ತೆ. ನಂಗೆ ಭಾಳ ಇಷ್ಟ ಆಯಿತು. ಅವ್ರ ಪೇಜಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಮೆನ್ಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಲಿಂಕ್ ಹಾಕಿರ್ತೀನಿ, ಇನ್ಸ್ಟಾ ಪೇಜ್ ಲಿಂಕು. ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ನೀವು ಕೂಡ ಬೈ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಆನ್ಲೈನ್ ಪೇಮೆಂಟೇ ಇರುತ್ತೆ. ಬಟ್ ಟ್ರಸ್ಟೆಡ್ ಪೇಜು, ನೀವು ಆರಾಮಾಗಿ ನಂಬಿ ತರಿಸ್ಕೊಬೋದು. ಸೊ ಐ ಆಮ್ ವೆರಿ ಸಾರಿ, ನಾನು ಇವತ್ತು ಮಾತು ನಿಮ್ಗೆ ಅಷ್ಟೊಂದು ಕಂಫರ್ಟಬಲ್ ಆಗಿ ನಾನು ಮಾತಾಡೋದಕ್ಕೂ ಆಗ್ತಿಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ, ಮಧ್ಯದಲ್ಲಿ ಕಾಫ್ ಬರೋಂಗಾಗೋದು ಈ ಥರ ಎಲ್ಲ. ಬಟ್ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಅಂದರೆ ಖಂಡಿತವಾಗ್ಲೂ ನಾನು ಬೇಗ ರಿಕವರ್ ಆಗ್ತೀನಿ, ಹುಷಾರಾಗ್ತೀನಿ. ಸೊ ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ. ಆದಷ್ಟು ಬೇಗ ಹುಷಾರಾಗಿ, ಈಗ ಹಬ್ಬ ಬೇರೆ ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಕ್ಲೀನಿಂಗು ಮತ್ತು ಶಾಪಿಂಗು ಎಲ್ಲ ಇದೆ, ಬಟ್ ನನಗಂತೂ ಏನೂ ಮಾಡೋದಕ್ಕೆ ಆಗ್ತಿಲ್ಲ. ಬಟ್ ನೋಡ್, ಇವತ್ತು ಸ್ವಲ್ಪ ಪರವಾಗಿಲ್ಲ, ನಾಳೆ ಇನ್ನು ಸ್ವಲ್ಪ ಬೆಟರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು.